ಡಿಯರ್ ಫ್ರೆಂಡ್ಸ್, ನೀವು ವೀಕ್ಷಿಸ್ತಾ ಇದ್ದೀರಾ ಆನ್ಲೈನ್ ಕನ್ನಡ ಯೂಟ್ಯೂಬ್ ಚಾನಲ್ನ. ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಕಾಣಿಸ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಯೂಟ್ಯೂಬ್ಗೆ ವೀಡಿಯೋಸ್ಗಳನ್ನ ಹೇಗೆ ಅಪ್ಲೋಡ್ ಮಾಡ್ತಾರೆ ಎಂಬ ಒಂದು ಮಾಹಿತಿಯನ್ನು ನಾನು ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ, ಅದು ಸ್ಮಾರ್ಟ್ಫೋನ್ ಮೂಲಕ. ಫ್ರೆಂಡ್ಸ್ ನೋಡಿ, ನೀವು ಮೊದಲನೇದಾಗಿ ಯೂಟ್ಯೂಬ್ದು ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ. ಅದಕ್ಕೆ ನಿಮ್ಮ ಪ್ಲೇಸ್ಟೋರ್ ಅಥವಾ ಆ್ಯಪ್ ಸ್ಟೋರ್ಗೆ ವಿಸಿಟ್ ಕೊಟ್ಟು ಅಲ್ಲಿ ನೀವು ಯೂಟ್ಯೂಬ್ ಎಂಬ ಒಂದು ಇನ್ಪುಟ್ನ ಹಾಕಿ ಸರ್ಚ್ ಮಾಡಬೇಕಾಗುತ್ತೆ. ಎಲ್ಲ ಆ್ಯಪ್ ಸ್ಟೋರ್ ಅಥವಾ ಗೂಗಲ್ ಸ್ಟೋರ್ನಲ್ಲಿ ಸರ್ಚ್ ಬಟನ್ ಇರುತ್ತೆ, ಅಲ್ಲಿ ಹೋಗಿ ನೀವು ಯೂಟ್ಯೂಬ್ ಅಂತ ಟೈಪ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ಇವಾಗ ಸರ್ಚ್ ಬಟನ್ಗೆ ಕ್ಲಿಕ್ ಮಾಡಿ ಯೂಟ್ಯೂಬ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಟೈಪ್ ಮಾಡಿದ ನಂತರ ಅದು ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸರ್ಚ್ ಬಟನ್ ಕ್ಲಿಕ್ ಮಾಡಿದ್ರೆ ಸಾಕು, ಅದು ಲೋಡ್ ಆಗುತ್ತೆ ಆಟೋಮೆಟಿಕ್. ನಂತರ ನಿಮಗೆ ಯೂಟ್ಯೂಬ್ ಅಪ್ಲಿಕೇಶನ್ ಅಪಿಯರ್ ಆಗುತ್ತೆ. ನೋಡಿ, ಇಲ್ಲಿ ನನಗೆ ಅಪಿಯರ್ ಆಗಿದೆ ಯೂಟ್ಯೂಬ್ ಅಪ್ಲಿಕೇಶನ್ನ. ಅದನ್ನು ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಅದರಿಂದ ನಾನು ಡೈರೆಕ್ಟಾಗಿ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನಪ್ಪ ಅಂದರೆ, ನಿಮಗೆ ಮೊದಲನೇದಾಗಿ ಇಲ್ಲಿ ಅವರು ಸೈನ್ ಇನ್ ಕೇಳ್ತಾರೆ ಅಥವಾ ಸೈನ್ ಅಪ್ ಸೈನ್ ಇನ್ ಕೇಳ್ತಾರೆ. ಜಿಮೇಲ್ ಅಕೌಂಟ್ ಇರಬೇಕಾಗುತ್ತೆ. ಜಿಮೇಲ್ ಅಕೌಂಟ್ ಇದ್ದರೆ ನೀವು ಸೈನ್ ಇನ್ ಆದರೆ ಈ ಥರ ನಿಮಗೆ ನಿಮ್ಮ ಪೇಜ್ನಲ್ಲಿ ಅಪಿಯರ್ ಆಗುತ್ತೆ. ನೋಡಿ, ನಂದು ಆಲ್ರೆಡಿ ಸೈನ್ ಇನ್ ಆಗಿದೆ ಆನ್ಲೈನ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ನೋಡಿ, ಈ ಕಡೆ ತೋರಿಸ್ತಾ ಇದ್ದಾರೆ ವೀಡಿಯೋದೊಂದು ಸಿಂಬಲು, ಅದಕ್ಕೆ ಕ್ಲಿಕ್ ಮಾಡಿದ್ರೆ ಸಾಕು, ಸ್ವಲ್ಪ ಹೊತ್ತು ಲೋಡ್ ಆಗುತ್ತೆ. ನಂತರ ನಿಮಗೆ ವೀಡಿಯೋಸ್ ಅಪಿಯರ್ ಆಗುತ್ತೆ. ನಿಮ್ಮ ಮೊಬೈಲ್ನಲ್ಲಿರುವ ವೀಡಿಯೋಸ್, ನೀವು ಮಾಡಿದಂಥ ನಿಮ್ಮ ಸ್ವಂತ ವೀಡಿಯೋಗಳನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದಾಗಿದೆ. ನೋಡಿ, ಇವಾಗ ನಾನು ಜಸ್ಟ್ ಇದನ್ನ ಸೆಲೆಕ್ಟ್ ಮಾಡಿದ್ದೀನಿ. ಬೇಕಾದರೆ ಇಲ್ಲೊಂದು ಎಡಿಟರ್ ಆಪ್ಷನ್ಸು ಸಹ ಯೂಟ್ಯೂಬ್ಗೆ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಸ್ವಲ್ಪ ಡಿಸ್ಪ್ಲೇ ಅಂದರೆ ಕಲರ್ಸ್ ನಾವು ಎಡಿಟ್ ಮಾಡ್ಕೋಬೋದಾಗಿದೆ. ನೋಡಿ, ಬ್ಲಷ್, ಪಾಪ್, ಹಾಗೆ ಬೂಮ್, ನಾರ್ಮಲ್ ಎಲ್ಲ ಇದೆ. ನಮಗೆ ಯಾವುದು ಒಂದು ಬ್ರೈಟ್ನೆಸ್ ಒಂದು ಕರೆಕ್ಟಾಗಿ ಸಿಗುತ್ತೆ ಅದನ್ನು ನಾವು ಒಂದು ಸೆಲೆಕ್ಟ್ ಮಾಡ್ಕೋಬೋದಾಗಿದೆ. ಯಾವುದು ನಮಗೆ ಅಚ್ಚುಮೆಚ್ಚದನ್ನ ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ನಾವೇನು ಮಾಡಬೇಕಪ್ಪ ಅಂದರೆ, ಮೇಲ್ಗಡೆ ತೋರಿಸಿದ್ದಾರಲ್ಲ, ಬೇಕಾದ ನಮಗೆ ಟ್ಯೂನ್ಸ್ ಬೇಕಾದರೂ ನಾವು ಇದಕ್ಕೆ ಸೆಟ್ ಮಾಡ್ಬೋದು. ಇದಕ್ಕೆ ಕಾಪಿರೈಟ್ ಇಶ್ಯೂ ಬರೋಲ್ಲ ಈ ಟ್ಯೂನ್ಸನ್ನ ನಾವು ಕಾಪಿ ಮಾಡಿದ್ರೆ. ನಂತರ ನೆಕ್ಸ್ಟ್ ಕೊಟ್ಟರೆ ಅಲ್ಲಿ ನಿಮ್ಮದು ಟೈಟಲ್ ಮತ್ತು ಡಿಸ್ಕ್ರಿಪ್ಷನ್ ಕೇಳ್ತಾರೆ. ನೋಡಿ, ನಾನು ಟೈಟಲ್ ಹಾಕ್ತಾ ಇದ್ದೀನಿ, ಹೌ ಟು ಅಪ್ಲೋಡ್ ವೀಡಿಯೋಸ್ ಆನ್ ಯೂಟ್ಯೂಬ್. ಒಂದು ಆಕರ್ಷಕ ಟೈಟಲನ್ನು ನಾವು ನೀಡಬೇಕಾಗುತ್ತೆ. ನಂತರ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ಈ ವಿಡಿಯೋ ಬಗ್ಗೆ ನಾವು ಬರೀಬೇಕು. ಹಾಗೆಯೇ ಏನು ವಿಡಿಯೋ ಕ್ರೆಡಿಟ್ಸ್ ಇರ್ಬೋದು, ಕಾಪಿರೈಟ್ ಮಾಡಬಾರ್ದು ಅಂತಿರ್ಬೋದು ಅಂತ ಸ್ವಲ್ಪ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಮಾಹಿತಿ ಅಂದರೆ ವೀಡಿಯೋಗಳನ್ನ ಸಂಪೂರ್ಣ ಮಾಹಿತಿ ಹಾಕ್ಬೋದು, ಹಾಕೋದನ್ನು ಇರ್ಬೋದು. ನಂತರ ನಾವು ಅಲ್ಲಿ ಮೇಲ್ಗಡೆ ಏನು ರೈಟ್ ಸೈಡಲ್ಲಿ ಅಪ್ಲೋಡ್ ಅಂತ ತೋರಿಸ್ತಾ ಇದ್ದಾರೆ, ಅದಕ್ಕೆ ಕ್ಲಿಕ್ ಮಾಡಿದರೆ ಸಾಕು, ಅದು ತನ್ನಷ್ಟಕ್ಕೆ ತಾನೇ ಆಟೋಮೆಟಿಕ್ಕಾಗಿ ಯೂಟ್ಯೂಬ್ಗೆ ಅಪ್ಲೋಡ್ ಆಗುತ್ತೆ. ಇದು ನಮ್ಮ ಚಾನೆಲ್ನಲ್ಲಿ ವೀಡಿಯೋಸ್ ಬಾರ್ನಲ್ಲಿ ನಮಗೆ ನಾವು ಅಪ್ಲೋಡ್ ಮಾಡಿದಂಥ ವೀಡಿಯೋಗಳು ನಮಗೆ ತೋರಿಸ್ತಾರೆ. ನೋಡಿ, ಮಿನಿಟ್ಸ್ ರಿಮೈನಿಂಗ್ 7 ಮಿನಿಟ್ಸ್ ಅಂತ ತೋರಿಸಿದ್ದಾರೆ. ಇದಕ್ಕೆ 100% ಆದ ನಂತರ ನೆಕ್ಸ್ಟ್ ಪ್ರೊಸೆಸಿಂಗ್ ಇರುತ್ತೆ. ನಂತರ ಪ್ರೊಸೆಸಿಂಗ್ ಆದ ನಂತರ ಅದು ನಿಮ್ಮ ವೀಡಿಯೋ ಸಕ್ಸಸ್ಫುಲಿ ಅಪ್ಲೋಡ್ ಆಗುತ್ತೆ. ಅದು ನಿಮಗೆ ಇಮೇಲ್ ಕನ್ಫರ್ಮೇಷನ್ ಮೆಸೇಜ್ ಮೂಲಕ ಸಹ ಯೂಟ್ಯೂಬ್ ನಿಮ್ಮ ಇಮೇಲ್ಗೆ ಕಳಿಸ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಟಚ್ ವೀಡಿಯೋಸ್ಗಾಗಿ.